ಸದಲಗಪಟ್ಟಣದಲ್ಲಿ ಭೀಮಾ ಕೋರೆಗಾಂವ್ ವಿಜಯಸ್ತಂಭ ಅದ್ದೂರಿಯಾಗಿ ಮೆರವಣಿಗೆ ಜನವರಿ 1ರಂದು ಬೆಳಿಗ್ಗೆ 11 ಗಂಟೆಗೆ ಹಿರಿಯರು ಹಾಗೂ ಭೀಮ ಸೈನಿಕರಿಂದ ಪೂಜೆ ನೆರವೇರಿಸಿ ಮಹಾಪ್ರಸಾದ ಪ್ರಾರಂಭಿಸಿದರು. ಸಾಯಂಕಾಲ 6 ಗಂಟೆಗೆ ಮೆರವಣಿಗೆ ಪ್ರಾರಂಭವಾಯಿತು. ಸದಲಗಪಟ್ಟಣದಲ್ಲಿ ಅಂಬೇಡ್ಕರ್ ನಗರದ ಭೀಮ ಸೈನಿಕರಿಂದ ಕೋರೆಗಾಂವ್ ಯುದ್ಧವು 1 ಜನವರಿ 1818 ಪೇಶ್ವೆ ಹಾಗೂ ಮಹಾರರ ಸೈನ್ಯ ನಡುವೆ ಯುದ್ಧ ನಡೆಯಿತು. ಸೈನಿಕರನ್ನು ಸ್ಮರಿಸಲು ಕೋರೆಗಾಂವ್ನಲ್ಲಿ ವಿಜಯದ ಒಬೆಲಿಸ್ಕನ್ನು ನಿಯೋಜಿಸಿತು. ಯುದ್ಧದಲ್ಲಿ ಪೇಶ್ವೆ 28,000 ಜನರನ್ನು 500 ಮಹಾರರು ಪೇಶ್ವೆ ಜನರನ್ನು ಯುದ್ಧದಲ್ಲಿ ಸೋಲಿಸಿದರು. ಭೀಮ ಕೋರೆಗಾಂವ್ ವಿಜಯದ ಸಂಕೇತವೆಂದು ಪರಿಗಣಿಸುತ್ತಾರೆ ಮತ್ತು ಯುದ್ಧದ ವಾರ್ಷಿಕೋತ್ಸವದಂದು ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಈ ಹೋರಾಟವು ದಲಿತ ಇತಿಹಾಸದಲ್ಲಿ ಐತಿಹಾಸಿಕ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ವೀರ ಅಂಬೇಡ್ಕರ್ ಅವರನ್ನು ಅನುಸರಿಸುವ ದಲಿತರು ಈ ಯುದ್ಧವನ್ನು ಬ್ರಾಹ್ಮಣ ಪೇಶ್ವೆಗಳಿಂದ ತಮಗೆ ಮಾಡಿದ ಅನ್ಯಾಯ ಹಾಗೂ ಚಿತ್ರಹಿಂಸೆಯ ವಿರುದ್ಧ ಮಹಾರರ ವಿಜಯವೆಂದು ಪರಿಗಣಿಸುತ್ತಾರೆ. ಸದಲಗ ಅಂಬೇಡ್ಕರ್ ನಗರದಲ್ಲಿಯೂ ಕೂಡ ಜನರು 1ರಂದು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡುವರು. ಐಸಿಬಿ ವಾರ್ತೆಗಾಗಿ ಸದಲಗಾದಿಂದ ಕೈಲಾಶ್ ಮಾಳಗೆ. Thank you.